ದೇಶದಾದ್ಯಂತ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಕೊರೋನಾ ಪ್ರಕರಣಗಳು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಹೇರಳಾಗಿರುವ ಲಾಕ್ಡೌನ್ನಂತಹ ನಿರ್ಬಂಧಗಳ ದೃಷ್ಟಿಯಿಂದ ಖಾಸಗಿ ವಲಯದ ಬ್ಯಾಂಕ್ HDFC 19 ನಗರಗಳಲ್ಲಿ ಮೊಬೈಲ್ ATM ಸೌಲಭ್ಯವನ್ನು ಜಾರಿ ಮಾಡಲು ನಿರ್ಧಾರ ಮಾಡಿದೆ. ಮೊಬೈಲ್ ATMಗಳ ಸೌಲಭ್ಯದಿಂದಾಗಿ ಸಾಮಾನ್ಯ ಜನರು ಹಣವನ್ನು ಪಡೆಯಲು ತಮ್ಮ ಪ್ರದೇಶದಿಂದ ಹೊರಗೆ ಹೋಗಬೇಕಾಗಿಲ್ಲ ಅಂತ ಬ್ಯಾಂಕ್ ಹೇಳಿಕೆಯಲ್ಲಿ ತಿಳಿಸಿದೆ. ಮೊಬೈಲ್ ATM ಬಳಸಿ ಗ್ರಾಹಕರು 15 ರೀತಿಯ ವಹಿವಾಟನ್ನು ನಡೆಸಲು ಸಾಧ್ಯವಾಗುತ್ತೆ ಅಂತ HDFC ಬ್ಯಾಂಕ್ ಹೇಳಿಕೆಯನ್ನು ನೀಡಿದೆ. ವಾಸ್ತವವಾಗಿ ಪ್ರತಿದಿನ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗ್ತಾ ಇರುವ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಜನರು ಮನೆಯಿಂದ ಹೊರಬರಲು ಹಿಂದೇಟನ್ನು ಹಾಕ್ತಾರೆ. ಆದರೆ ನಿತ್ಯದ ಜೀವನಕ್ಕೆ ಹಣ ಬಹಳ ಮುಖ್ಯ. ಈ ಪರಿಸ್ಥಿತಿಯನ್ನು ಮನದಲ್ಲಿಟ್ಟುಕೊಂಡು ಸಂಪೂರ್ಣ 19 ಪ್ರಮುಖ ನಗರಗಳಲ್ಲಿ ATM ವ್ಯಾನ್ ಸೌಲಭ್ಯವನ್ನು ಒದಗಿಸಲಾಗಿದೆ ಅಂತ HDFC ಬ್ಯಾಂಕ್ ಹೇಳಿದೆ. ಇವುಗಳಲ್ಲಿ ಮುಂಬೈ, ಚೆನ್ನೈ, ಹೈದರಾಬಾದ್, ಪುಣೆ, ಲಕ್ನೋ, ದೆಹಲಿ, ಲುಧಿಯಾನ ಮುಂತಾದ 19 ನಗರಗಳು HDFC ಹಮ್ಮಿಕೊಂಡಿರುವ ಈ ಹೊಸ ಯೋಜನೆಯಲ್ಲಿ ಸೇರಿಕೊಂಡಿವೆ. ವಿಶೇಷವಾಗಿ ಬ್ಯಾಂಕಿನ ಈ ಸೌಲಭ್ಯವು ಕೋವಿಡ್ನಿಂದ ಹೆಚ್ಚು ಪ್ರಭಾವ ಬೀರಿರುವ ಸ್ಥಳಗಳಲ್ಲಿ ಲಭ್ಯವಿರುತ್ತೆ. ಮೊಬೈಲ್ ATMಗಳ ಸೌಲಭ್ಯದಿಂದಾಗಿ ಸಾಮಾನ್ಯ ಜನರು ಹಣವನ್ನು ಹಿಂಪಡೆಯಲು ತಮ್ಮ ಪ್ರದೇಶದಿಂದ ಹೊರಗೆ ಹೋಗಬೇಕಾಗಿಲ್ಲ ಅಂತ HDFC ಬ್ಯಾಂಕ್ ತಿಳಿಸಿದೆ. ಕಂಟೈನ್ಮೆಂಟ್ ವಲಯದಲ್ಲಿ ಜನರಿಗೆ ಹಣದ ಅಗತ್ಯ ಇರುವಾಗ ಜನರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು HDFC ಬ್ಯಾಂಕ್ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು HDFC ಬ್ಯಾಂಕ್ನ ಈ ಮಹತ್ವದ ನಿರ್ಧಾರಕ್ಕೆ ಎಲ್ಲೆಡೆ ಪ್ರಶಂಸೆಗಳು ಕೇಳಿ ಬರ್ತಾ ಇದೆ. ಜನರು ತಮ್ಮ ಮನೆ ಬಾಗಿಲಿನಲ್ಲಿಯೇ ATMನಲ್ಲಿ ಹಣ ಡ್ರಾ ಮಾಡಿಕೊಳ್ಳಬಹುದಾದಂತಹ ಸೌಲಭ್ಯವನ್ನು ನೀಡಿದ HDFC ಬ್ಯಾಂಕ್ ಪರವಾಗಿ ಜನ ಮಾತನಾಡಿಕೊಳ್ತಾ ಇದ್ದಾರೆ. ಜೊತೆಗೆ HDFC ಅವರ ಈ ಕಾರ್ಯಕ್ಕೆ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದಾರೆ.